नमस्कार वीक्षक्रे लैब डॉक्टर चैनल के स्वागत इफ यू न्यू टू द चैनल चैनल प्लीज लाइक शेयर सब्सक्राइब बिकॉज चैनल मूलक ना निम्हे हेल्थ रिलेटेड इनफॉर्मेशन को ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಕ್ವೆಶ್ಚನ್ ಈ ಮಿಸೋಪ್ರೊಸ್ಟಾಲಿನ ಗುಳಿಗೆ ಈ ಅಬಾರ್ಷನ್ ಗುಳಿಗೆಯಲ್ಲಿ ಇರುವಂಥ ನಾಲ್ಕು ಚಿಕ್ಕ ಗುಳಿಗೆ ಈ ಮಿಸೋಪ್ರೊಸ್ಟಾಲ್ ಗುಳಿಗೆಯನ್ನು ತೆಗೆದುಕೊಂಡ ನಂತರವೂ ಬ್ಲೀಡಿಂಗ್ ಸ್ಟಾರ್ಟ್ ಆಗಲಿಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ಕೆಲವೊಂದು ಕ್ವೆಶನ್ಸ್ ಬರುತ್ತೆ ಸೊ ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅಬಾರ್ಷನ್ ಕಿಟ್ಟಲ್ಲಿ ಐದು ಗುಳಿಗೆಗಳಿರ್ತವೆ ಒಂದು ದೊಡ್ಡ ಗುಳಿಗೆ ಮಿಫಿಪ್ರಿಸ್ಟಾನ್ ಆ್ಯಂಡ್ ನಾಲ್ಕು ಚಿಕ್ಕ ಗುಳಿಗೆ ಮಿಸೋಪ್ರೊಸ್ಟಾಲ್ ಸೊ ಯೂಶ್ವಲಿ ಈ ಮಿಫಿಪ್ರಿಸ್ಟಾನ್ ದೊಡ್ಡ ಗುಳಿಗೆಯನ್ನು ತಿಂದ ಮೇಲೆ ಬ್ಲೀಡಿಂಗ್ ಆಗ್ತಾ ಇರೋದಿಲ್ಲ ಆದರೂ ಸ್ವಲ್ಪ 1-2 ಡ್ರಾಪ್ಸ್ ಅಥವಾ ಸ್ಪಾಟಿಂಗ್ ಥರ ಆಗ್ತಾ ಇರ್ಬೋದು ಬಹಳಷ್ಟು ಮಹಿಳೆಯರಲ್ಲಿ ಯಾವ ಬ್ಲೀಡಿಂಗ್ ಆಗ್ತಾ ಇರೋದಿಲ್ಲ ಆದರೆ ಈ ನಾಲ್ಕು ಚಿಕ್ಕ ಗುಳಿಗೆ ಮಿಸೋಪ್ರೊಸ್ಟಾಲಿನ ಗುಳಿಗೆಯನ್ನು ನೀವು ತೆಗೆದುಕೊಂಡ 24 ತಾಸುಗಳಲ್ಲಿ ಅಂದರೆ 1 ಡೇಯಲ್ಲಿ ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಬೇಕು ಬಟ್ ಕೆಲವು ಮಹಿಳೆಯರಲ್ಲಿ ಈ ಮಿಸೋಪ್ರೊಸ್ಟಾಲಿನ 4 ಗುಳಿಗೆಯನ್ನು ತೆಗೆದುಕೊಂಡ ನಂತರವೂ ಸಹ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದಿಲ್ಲ ಆವಾಗ ಅವರಿಗೆ ಡೌಟ್ ಬರುತ್ತೆ ಅಥವಾ ಹೆದರಿಕೆ ಆಗುತ್ತೆ ಇದು ಯಾಕೆ ಹೀಗಾಗ್ತಾ ಇದೆ ನನ್ನ ಕಿಟ್ ಏನಾದರೂ ವರ್ಕ್ ಆಗಲಿಲ್ವಾ ಈ ಅಬಾರ್ಷನ್ ಏನಾದರೂ ಆಗಲೇ ಇಲ್ವಾ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ಸೊ ಇದಕ್ಕೆ ಹಲವಾರು ಕಾರಣಗಳಿವೆ ಒಂದು ಅಂತ ಹೇಳಿದರೆ ನೀವು ಗುಳಿಗೆಗಳನ್ನು ಸರಿಯಾಗಿ ತೆಗೆದುಕೊಳ್ಳಲಿಲ್ಲ ಈ ಬೆಸ್ಟ್ ವೇ ಹೇಗೆ ಈ ಗುಳಿಗೆಯನ್ನು ತೆಗೆದುಕೊಳ್ಳೋದು ಅಂದರೆ ನಿಮ್ಮ ಡಾಕ್ಟರ್ ಹೇಗೆ ನಿಮಗೆ ಹೇಳಿರ್ತಾರೆ ದಟ್ ಈಸ್ ದ ಬೆಸ್ಟ್ ವೇ ನೀವು ಈ ಗುಳಿಗೆಯನ್ನು ತೆಗೆದುಕೊಳ್ಬೇಕು ಬೇರೆ ಬಹಳಷ್ಟು ವೇಸ್ ಇದ್ದಾವೆ ಹೇಗೆ ಈ ಗುಳಿಗೆ ತೆಗೆದುಕೊಳ್ಬೇಕು ಅಂತ ಒಬ್ಬರಿಂದ ಒಬ್ಬರಿಗೆ ಇದು ವೇರಿ ಆಗ್ತಾ ಹೋಗ್ತಾ ಇರುತ್ತೆ ಬಟ್ ನೀವು ನಿಮ್ಮ ಡಾಕ್ಟರ್ ಹೇಳಿದ ಪ್ರಕಾರ ಈ ಗುಳಿಗೆಗಳನ್ನ ತೆಗೆದುಕೊಳ್ಬೇಕು ಸೆಕೆಂಡ್ ಅಂದರೆ ನೀವು ರಾಂಗ್ ಗುಳಿಗೆಗಳನ್ನು ತೆಗೆದುಕೊಂಡಿದ್ದೀರಿ ಪೀರಿಯಡ್ಸ್ ಆಗಲಿಲ್ಲ ಅಂತ ನೀವು ಡಾಕ್ಟರ್ ಹತ್ರ ಹೋಗಿ ಹೇಳಿದಾಗ ಕೆಲವೊಮ್ಮೆ ಅವರು ಗುಳಿಗೆಗಳನ್ನ ಕೊಡ್ತಾ ಇರ್ತಾರೆ ನೀವು ಅವರಿಗೆ ಕಂಪ್ಲೀಟ್ ನಿಮ್ಮ ಹಿಸ್ಟ್ರಿಯನ್ನು ಹೇಳದೇ ಇರಬಹುದು ಸೊ ಅವರು ಪೀರಿಯಡ್ಸನ್ನು ರೆಗ್ಯುಲರೈಸ್ ಮಾಡಲಿಕ್ಕೆ ಕೆಲವೊಂದು ಗುಳಿಗೆಯನ್ನು ಕೊಡ್ತಾ ಇರ್ಬೋದು ಆ್ಯಂಡ್ ನೀವು ಆಲ್ರೆಡಿ ಪ್ರೆಗ್ನೆಂಟ್ ಇದ್ದೀರಾ ಆ್ಯಂಡ್ ಅವರು ಕೊಟ್ಟ ಗುಳಿಗೆ ಬೇರೆ ಇದೆ ಅಂದಾಗ ನಿಮಗೆ ಅದರಿಂದ ಅಬಾರ್ಷನ್ ಆಗೋದಿಲ್ಲ ಆ್ಯಂಡ್ ನಿಮಗೆ ಪೀರಿಯಡ್ ಸ್ಟಾರ್ಟ್ ಆಗದೇ ಇರಬಹುದು ಸೊ ನೀವು ರಾಂಗ್ ಗುಳಿಗೆಯನ್ನು ತೆಗೆದುಕೊಂಡಿದ್ದೀರಿ ಅಬಾರ್ಷನ್ ಮಾಡಿಸ್ಕೊಳ್ಲಿಕ್ಕೆ ಅಂದಾಗ ಸಹ ನಿಮಗೆ ಬ್ಲೀಡಿಂಗ್ ಆಗೋದಿಲ್ಲ ಥರ್ಡ್ ಕರೆಕ್ಟ್ ಗುಳಿಗೆಯನ್ನೇ ತಗೊಂಡಿದ್ದೀರಾ ಬಟ್ ಅದರ ಕಿಟ್ ಎಕ್ಸ್ಪೈರಿ ಆಗಿ ಹೋಗಿದೆ ಎಕ್ಸ್ಪೈರಿ ಡೇಟ್ ಆಗಿ ಹೋಗಿದೆ ಅಂಥ ಕಂಡೀಷನ್ಸಲ್ಲೆಲ್ಲ ಗುಳಿಗೆ ವರ್ಕ್ ಆಗದೆ ಇರುವಂಥ ಚಾನ್ಸಸ್ ಇರ್ತವೆ ಫೋರ್ತ್ ಕಾರಣ ಅಂತ ಹೇಳಿದರೆ ನೀವು ಈ ಗುಳಿಗೆಯನ್ನು ತೆಗೆದುಕೊಂಡ ಒಂದು ಅರ್ಧ ತಾಸಿನಲ್ಲಿ ನಿಮಗೆ ವಾಮಿಟಿಂಗ್ ಆಗಿ ಹೋಗಿಬಿಟ್ಟಿದೆ ಸೊ ಗುಳಿಗೆ ಆ್ಯಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ನಿಮ್ಮ ಬಾಡಿಯ ಮೇಲೆ ಆ್ಯಂಡ್ ಅಬಾರ್ಷನ್ ಆಗದೇ ಇರ್ಬೋದು ಸೊ ಇವೆಲ್ಲ ರೀಸನ್ಸ್ ಇರ್ಬೋದು ರಿಲೇಟೆಡ್ ಟು ದ ಅಬಾರ್ಷನ್ ಟ್ಯಾಬ್ಲೆಟ್ ಒಂದು ನೀವು ರಾಂಗ್ ಗುಳಿಗೆಯನ್ನು ತೆಗೆದುಕೊಂಡಿದ್ದೀರಾ ಸರಿಯಾಗಿ ತೆಗೆದುಕೊಂಡಿಲ್ಲ ಎಕ್ಸ್ಪೈರಿ ಆಗಿ ಹೋಗಿರ್ಬೋದು ಅಥವಾ ನಿಮಗೆ ವಾಮಿಟಿಂಗ್ ಆಗಿರ್ಬೋದು ನೆಕ್ಸ್ಟ್ ಸಿನಾರಿಯೋ ಅಂದರೆ ನಿಮ್ಮ ಜೆಸ್ಟೇಷನಲ್ ಏಜ್ ರಾಂಗ್ ಇದೆ ನೀವು ಪ್ರೆಗ್ನೆನ್ಸಿಯನ್ನು ರಾಂಗ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ನಿಮ್ಮ ಪ್ರಕಾರ ಪ್ರೆಗ್ನೆನ್ಸಿ 63 ದಿವಸಗಳ ಒಳಗಿದೆ ಬಟ್ ಆ್ಯಕ್ಚುಲಿ ಅದು 63 ದಿವಸಗಳ ಹೆಚ್ಚಿದ್ದಾಗ ಈ ಗುಳಿಗೆ ಕೆಲಸ ಮಾಡೋದು ಕಡಿಮೆ ಇರುತ್ತೆ ಅದು ಕೆಲಸ ಮಾಡದೇನೆ ಇರಬಹುದು ಸೊ ಆದ್ದರಿಂದ ನಿಮಗೆ ಈ ಬ್ಲೀಡಿಂಗ್ ಆಗದೇ ಇರಬಹುದು ಕೆಲವೊಂದು ಸಲ ಮಹಿಳೆಯರು ಏನು ಮಾಡ್ತಾರೆ ತಮ್ಮ ಪೀರಿಯಡ್ ಬಂದಿಲ್ಲ ಅಂತ ಹೇಳಿಕೊಂಡು ಈ ಗುಳಿಗೆಯನ್ನು ಮ್ಯಾನೇಜ್ ಮಾಡಿಕೊಂಡು ತಿಂದುಬಿಡ್ತಾರೆ ಬಟ್ ಅವರು ಪ್ರೆಗ್ನೆನ್ಸಿ ಟೆಸ್ಟನ್ನು ಸಹ ಮಾಡ್ಕೊಂಡಿರೋದಿಲ್ಲ ಅವರು ಪ್ರೆಗ್ನೆಂಟ್ ಇದಾರೋ ಇಲ್ವೋ ಅಂತಲೂ ಗೊತ್ತಿರೋದಿಲ್ಲ ಸೊ ಸಪೋಸ್ ನೀವು ಪ್ರೆಗ್ನೆಂಟ್ ಇರಲಿಲ್ಲ ಆ್ಯಂಡ್ ಈ ಗುಳಿಗೆಯನ್ನು ತೆಗೆದುಕೊಂಡಿದ್ದೀರಿ ಅಂದಾಗ ಸಹ ನಿಮಗೆ ಬ್ಲೀಡಿಂಗ್ ಆಗೋದಿಲ್ಲ ಯಾಕಂದರೆ ಬರೀ ಪ್ರೆಗ್ನೆನ್ಸಿ ಒಂದೇ ಕಾರಣ ಅಲ್ಲ ನಿಮ್ಮ ಪೀರಿಯಡ್ಸ್ ಲೇಟ್ ಆಗಲಿಕ್ಕೆ ಅಥವಾ ನಿಮ್ಮ ಪೀರಿಯಡ್ಸನ್ನು ಮಿಸ್ ಮಾಡಲಿಕ್ಕೆ ಬಹಳಷ್ಟು ಕಾರಣಗಳಿಂದ ನಿಮ್ಮ ಪೀರಿಯಡ್ಸ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನೀವು ಪ್ರೆಗ್ನೆನ್ಸಿಯನ್ನು ಟೆಸ್ಟ್ ಮಾಡ್ಕೊಳ್ಳದೇ ಈ ಗುಳಿಗೆಯನ್ನು ತಿಂದುಬಿಟ್ರಿ ನೀವು ಪ್ರೆಗ್ನೆನ್ಸಿಯನ್ನು ಟೆಸ್ಟೇ ಮಾಡಲಿಲ್ಲ ನೀವು ಅಸ್ಯೂಮ್ ಮಾಡಿಬಿಟ್ರಿ ನಾನು ಪ್ರೆಗ್ನೆಂಟ್ ಇರಬಹುದು ಸೊ ನನಗೆ ಅಬಾರ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳಿಕೊಂಡು ಈ ಗುಳಿಗೆಯನ್ನು ತಿಂದಾಗ ಸಹ ಈ ಗುಳಿಗೆ ಕೆಲಸ ಮಾಡೋದಿಲ್ಲ ಸೊ ಪ್ರೆಗ್ನೆನ್ಸಿ ಇಲ್ಲದೆ ಈ ಗುಳಿಗೆಯನ್ನು ತೆಗೆದುಕೊಂಡಾಗ ಅದು ಪ್ರೆಗ್ನೆನ್ಸಿಯನ್ನು ಹೊರಗೆ ಹಾಕೋದಿಲ್ಲ ಆ್ಯಂಡ್ ಇದರಿಂದ ಬ್ಲೀಡಿಂಗ್ ಆಗೋದಿಲ್ಲ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಮೋಸ್ಟ್ ಡೇಂಜರಸ್ ಸಿಚುವೇಶನ್ ಅಂತ ಹೇಳಿದರೆ ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ನಿಮ್ಮ ಗರ್ಭ ಏನಿದೆ ನಿಮ್ಮ ಗರ್ಭಕೋಶವನ್ನು ಬಿಟ್ಟು ಟ್ಯೂಬ್ಸಲ್ಲಿ ಇದೆ ಅಥವಾ ಅಂಡಾಶಯಗಳಲ್ಲಿ ಇದೆ ಸೊ ಇಂಥ ಕಂಡೀಷನ್ಸಲ್ಲಿ ಈ ಗುಳಿಗೆಯನ್ನು ತಿಂದರೂ ಸಹ ನಿಮಗೆ
ನಿಮಗೆ ಬ್ಲೀಡಿಂಗ್ ಆಗದೆ ಇರಬಹುದು ಬಟ್ ಇದು ಬಹಳ ಡೇಂಜರಸ್ ಸಿಚುವೇಶನ್ ಇರುತ್ತೆ ನಿಮ್ಮ ಜೀವ ಸಹ ಹೋಗಬಹುದು ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಪ್ರೆಗ್ನೆನ್ಸಿ ಗರ್ಭಕೋಶವನ್ನ ಬಿಟ್ಟು ನಿಮ್ಮ ಫೆಲೋಪಿಯನ್ ಟ್ಯೂಬ್ಸ್ ಮೇಲೆ ಬರಬಹುದು ಅಥವಾ ಅಂಡಾಶಯಗಳ ಮೇಲೆ ಬರಬಹುದು ನಿಮ್ಗೆ ಏನಾದರೂ ಆಪರೇಷನ್ ಆಗಿತ್ತು ಸಿಸೇರಿಯನ್ ಸೆಕ್ಷನ್ ಅಕ್ಸೆಟ್ರಾ ಸೊ ಅಂತ ಆಪರೇಷನ್ ಇನ ಸೈಟ್ ಅಲ್ಲಿ ಹೋಗಿ ಅದು ಅಂಟ್ಕೊಂಡು ಬಿಡಬಹುದು ಇಂತಹ ಕಂಡೀಷನ್ಸ್ ಅಲ್ಲಿ ನೀವು ಈ ಗುಳಿಗೆಯನ್ನ ತೆಗೆದುಕೊಂಡ್ರೆ ಅದು ಬ್ಲೀಡಿಂಗ್ ಅನ್ನ ಮಾಡದೇ ಇರಬಹುದು ಬಟ್ ಇದರಿಂದ ನಿಮ್ಮ ಜೀವಕ್ಕೆ ಅಪಾಯವಿರುತ್ತೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಈ ಗರ್ಭ ಬೇರೆ ಕಡೆ ಇರೋದ್ರಿಂದ ಅದಕ್ಕೆ ಬೆಳೀಲಿಕ್ಕೆ ಜಾಗ ಇರೋದಿಲ್ಲ ಈ ತರ ಗುಳಿಗೆ ಎಕ್ಸೆಟ್ರಾ ನೀವು ತೆಗೆದುಕೊಂಡು ಬಹಳಷ್ಟು ಜನ ಲೇಡಿ ಸತ್ ಹೋಗಿದ್ದಾರೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಒಡೆದು ಹೋಗಿ ರಪ್ಚರ್ ಆಗಿ ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಹಳ ಡೇಂಜರಸ್ ಸಿಚುವೇಶನ್ ಇರುತ್ತೆ ಇದಕ್ಕೆ ಆಪರೇಷನ್ ಮಾಡಿಯೇ ಶಸ್ತ್ರಚಿಕಿತ್ಸೆ ಮಾಡಿಯೇ ನಾವು ಆ ಗರ್ಭವನ್ನು ತೆಗೆಯಬೇಕಾಗತ್ತೆ ತೆಗೆಯಲಿಲ್ಲ ಅಂತ ಹೇಳಿದರೆ ನಿಮ್ಮ ಜೀವಕ್ಕೆ ಅಪಾಯವಿರುತ್ತೆ ಮೆನಿ ಲೇಡೀಸ್ ಹ್ಯಾವ್ ಡೈಡ್ ಬಿಕಾಸ್ ಆಫ್ ರಪ್ಚರ್ಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಒಡೆದು ಹೋಗಿ ಬಹಳಷ್ಟು ಜನ ಮಹಿಳೆಯರು ಸಾವನ್ನು ಸಹ ಅಪ್ಪಿದ್ದಾರೆ ಸೊ ಇದು ಬಹಳ ಇಂಪಾರ್ಟೆಂಟ್ ಕಂಡೀಷನ್ ನೀವು ಗುಳಿಗೆಯನ್ನು ತೆಗೆದುಕೊಂಡ್ರಿ ಆ್ಯಂಡ್ ಸ್ಟಿಲ್ ನಿಮಗೆ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂದರೆ ನಾವು ಅಟ್ ಎನಿ ಕಾಸ್ಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇಲ್ಲ ಅಂತ ರೂಲ್ ಔಟ್ ಮಾಡಬೇಕು ಸೊ ನೀವು ನಿಮ್ಮ ಡಾಕ್ಟರನ್ನು ಇಮಿಡಿಯೇಟ್ಲಿ ಭೇಟಿಯಾಗಬೇಕು ಅವರು ನಿಮ್ಮನ್ನು ಇವ್ಯಾಲ್ಯುವೇಟ್ ಮಾಡ್ತಾರೆ ಬೇಕಾದರೆ ಒಂದು ಅಲ್ಟ್ರಾಸೌಂಡ್ ಮಾಡಿ ನೋಡ್ತಾರೆ ಎಲ್ಲಿ ನಿಮ್ಮ ಪ್ರೆಗ್ನೆನ್ಸಿ ಇದೆ ಅಂತ ಆದ್ದರಿಂದ ನಾವು ಪ್ರತಿ ಸಲ ನಿಮಗೆ ಹೇಳ್ತೇವೆ ಈ ಗುಳಿಗೆಗಳನ್ನು ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆಯೇ ಅಲ್ಟ್ರಾಸೌಂಡ್ ಮಾಡಿಕೊಂಡೇ ಈ ಗುಳಿಗೆಗಳನ್ನು ತೆಗೆದುಕೊಳ್ಬೇಕು ಯಾಕಂದರೆ ಅಲ್ಟ್ರಾಸೌಂಡ್ ನೀವು ಗುಳಿಗೆಯನ್ನು ತಿನ್ನೋಕ್ಕಿಂತ ಮೊದಲು ಮಾಡಿದರೆ ನಾವು ಶ್ಯೂರ್ ಆಗ್ಬೋದು ನಿಮ್ಮ ಗರ್ಭ ಎಲ್ಲಿದೆ ಅಂತ ಸೊ ಈವನ್ ಲೇಟರ್ ನಿಮಗೆ ಬ್ಲೀಡಿಂಗ್ ಆಗಲಿಲ್ಲ ಅಂದಾಗ ಸಹ ಡಾಕ್ಟರ್ ಒಂದು ಅಲ್ಟ್ರಾಸೌಂಡನ್ನು ಹೇಳ್ತಾರೆ ಜಸ್ಟ್ ಟು ಸಿ ನಿಮ್ಮ ಪ್ರೆಗ್ನೆನ್ಸಿ ಎಲ್ಲಿದೆ ಯಾಕೆ ಬ್ಲೀಡಿಂಗ್ ಆಗಲಿಲ್ಲ ಅಂತ ಸೊ ನೀವು ಅಬಾರ್ಷನ್ ಗುಳಿಗೆಗಳನ್ನು ತೆಗೆದುಕೊಂಡ್ರಿ ಚಿಕ್ಕ 4 ಗುಳಿಗೆಯನ್ನು ತೆಗೆದುಕೊಂಡ 24 ತಾಸುಗಳ ಒಳಗೆ ನಿಮಗೆ ಬ್ಲೀಡಿಂಗ್ ಆಗಲಿಲ್ಲ ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು ಸೆಕೆಂಡ್ಲಿ ನಿಮಗೆ ಬಹಳ ಸಿವಿಯರ್ ಹೊಟ್ಟೆ ನೋವು ಬರ್ತಾ ಇದೆ ಎಷ್ಟು ಪೇನ್ ಕಿಲ್ಲರನ್ನು ತೆಗೆದುಕೊಂಡ್ರೂ ನಿಮಗೆ ಪೇನ್ ಕಡಿಮೆ ಆಗ್ತಾ ಇಲ್ಲ ಬಹಳ ಹೊಟ್ಟೆ ನೋವು ಬಂತು ಅಂದಾಗ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು ಯಾಕಂದರೆ ಇಟ್ ಕುಡ್ ಬಿ ಅ ರಪ್ಚರ್ಡ್ ಎಕ್ಟೋಪಿಕ್ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಒಡೆದು ಹೋಗಿ ಈ ಥರ ಹೊಟ್ಟೆ ನೋವು ಬರ್ತಾ ಇರಬಹುದು ನಿಮಗೆ ಜ್ವರ ಬರ್ತಾ ಇದೆ ಬಹಳ ವೀಕ್ನೆಸ್ ಆಗ್ತಾ ಇದೆ ತಲೆ ತಿರುಗ್ತಾ ಇದೆ ಇಂಥವೆಲ್ಲ ಕಂಡೀಷನ್ಸಲ್ಲಿ ನೀವು ನಿಮ್ಮ ಡಾಕ್ಟರನ್ನು ಇಮ್ಮಿಡಿಯೇಟ್ಲಿ ಭೇಟಿ ಆಗಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಬಿ ಸೇಫ್ ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು